Hi friends, welcome to my channel. Video na kone vargu watch maadi. Hage ellaru hegidira chanagidira anta helta ivattina vlog na shuru madana banni. Please video na madhyadalle skip madakke hogbedi. Sakashtu information nimge kuda miss agutte anta helta. Banni video na start madana. Hage ivattu easy agi navu potato fry yav riti madkonbodu anta nanu nimge torustta idini. Ee riti potato na sippe na tegdu ಹಾಗೆ ಅದನ್ನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಬೇಕಾಗುತ್ತೆ ಇದು ನಾನು ತುಂಬಾ ಇಷ್ಟಪಡ್ತೀನಿ ತುಂಬಾ ಟೇಸ್ಟಿಯಾ ಕೂಡ ಇರುತ್ತೆ ಹಾಗೆ ಕ್ವಿಕ್ ಆ ಕೂಡ ಮಾಡ್ಕೊಂಬಹುದು ಮನೆಯಲ್ಲಿ ಏನಾದರೂ ನಾವು ಸೈಡ್ ಡಿಶ್ ಗೆ ಕೂಡ ಯೂಸ್ ಮಾಡ್ಕೊಂಬಹುದು ಇದನ್ನ ಇಲ್ಲ ಅಂದ್ರೆ ನಾವು ಸ್ನಾಕ್ಸ್ ಆಗಿ ಕೂಡ ಇದನ್ನ ತಿನ್ನಬಹುದು ಹಾಗೆ ನೆಕ್ಸ್ಟ್ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಇದನ್ನ ಈಜಿಯಾಗಿ ನಾವು ಮಾಡ್ಕೊಂಬಹುದು ಯಾವುದೇ ಜಾಸ್ತಿ ತರಕಾರಿ ಹೆಚ್ಚಷ್ಟು ತಲೆನೋವಿರಲ್ಲ ಸೋ ಈಸಿಯಾಗಿ ನಾವು ಮಾಡ್ಕೊಬೋದು ಆಲೂಗಡ್ಡೆ ಹಾಗೆ ಕೆಲವೊಂದು ಮಸಾಲ ಪೌಡರ್ಸ್ ಇದ್ರೆ ಸಾಕಾಗುತ್ತೆ ಈಗ ಈ ಸ್ವಲ್ಪ ಎಣ್ಣೆನ ಹಾಕೊಂಡು ಇದನ್ನು ಬಿಸಿ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಅಜ್ವೈನ್ ಇದ್ರೂ ಕೂಡ ಹಾಕೊಬೋದು ಆ್ಯಕ್ಚುಲಿ ನಮ್ಮ ಮನೇಲಿ ಖಾಲಿ ಆಗಿತ್ತು ಸೊ ನಾನು ಇದನ್ನು ಯೂಸ್ ಮಾಡಿಲ್ಲ ನೀವು ಕೂಡ ಯೂಸ್ ಮಾಡಿ ಅಜ್ವೈನ್ ಇದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಣ್ಣೆ ಫುಲ್ಲು ಕಾದ್ಮೇಲೆ ಆಲೂಗೆಡ್ಡೆನ ಹಾಕ್ಕೊಳ್ಳೋಣ ಆಲೂಗೆಡ್ಡೆ ಹಾಕಿದ ತಕ್ಷಣ ಅದನ್ನು ಹಾಗೆ ಬಿಡಬಾರ್ದು ಸೊ ಒಂದು ಒಂದು ಸೌಟಲ್ಲಿ ನಾವು ಅದನ್ನು ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ ಯಾಕೆ ಅಂದರೂ ಅದು ಹಾಕಿದ ತಕ್ಷಣ ಫುಲ್ಲು ಕಚ್ಕೊಳ್ಳುತ್ತೆ ಸೊ ಅದರಿಂದ ಈ ರೀತಿ ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು ಫಸ್ಟ್ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಟರು ಆಮೇಲೆ ಹೋಗ್ತಾ ಹೋಗ್ತಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಈ ರೀತಿ ಆದಮೇಲೆ ನೋಡಿ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ನಾವು ಅದನ್ನು ಕೈ ಆಡ್ತಾ ಇರಬೇಕು ಹಂಗೆ ಬಿಟ್ಬಿಟ್ರೆ ಅದು ಫುಲ್ಲು ಕಚ್ಕೊಳ್ಳುತ್ತೆ ಸೊ ಬೇಯಲ್ಲ ಎಲ್ಲ ಕಡೆಯೂ ಕೂಡ ಈಸಿಯಾಗಿ ನಾವು ಇದನ್ನು ಬೇಯಿಸ್ಕೊಬೋದು ಹಾಗೆ ಕಟ್ ಮಾಡಬೇಕಾದ್ರೂ ಅಷ್ಟೇ ಇದನ್ನು ತೆಳ್ಳಗೆ ನಾವು ಕಟ್ ಮಾಡಿಕೊಂಡ್ರೆ ಬೆಟರು ಬೇಗ ಅದು ಬೇಯುತ್ತೆ ಕೂಡ ಸೊ ಇದೇ ಥರ ನಾವು ಫ್ರೆಂಚ್ ಫ್ರೈಸ್ ಕೂಡ ಮಾಡ್ಕೊಬೋದು ಫ್ರೆಂಚ್ ಫ್ರೈಸ್ ಅನ್ನೋದು ಕೂಡ ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಈ ರೀತಿ ಪೊಟೇಟೊ ಮಾಡ್ಕೊಳ್ಳೋದ್ರಿಂದ ಯಾರು ತಿನ್ನಕ್ಕೆ ಇಷ್ಟಪಡದಿರೋರು ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕೂಡ ತಿಂತಾರೆ ಹಾಗೆ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ ಜೊತೆಗೆ ನಾನು ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ ಅದು ಸ್ಕಿಪ್ ಆಗಿದೆ ಹಾಗೆ ನೆಕ್ಸ್ಟು ಒಂದು ಅರ್ಧ ಟೀಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಎಲ್ಲ ಮಸಾಲೆ ಪೌಡರ್ಸ್ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ನಾನು ತುಂಬ ದಿನದಿಂದ ನಾನು ಇಷ್ಟಪಡ್ತೀನಿ ಅಕಸ್ಮಾತ್ ನಮ್ಮ ಈಸಿ ನಮಗೆ ಅರ್ಜೆಂಟಾಗಿ ಏನು ಸೈಡ್ ಡಿಶ್ ಇಲ್ಲ ಅಂದರೆ ಇದನ್ನು ಮಾಡ್ಕೊಬೋದು ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ ಮನೆಯಲ್ಲೇ ನಾವು ಈಸಿಯಾಗಿ ಯಾವ ರೀತಿ ಮಾಡ್ಕೊಬೋದು ಸ್ನ್ಯಾಕ್ಸ್ ಆಗಲಿ ಹಾಗೆ ಸೈಡ್ ಡಿಶಸ್ ಆಗಲಿ ಅನ್ನೋದನ್ನ ನಾನು ಇವತ್ತು ನಿಮಗೆ ಶೇರ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಾನು ಜೀರಾ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ ಜೀರಿಗೆ ಪೌಡರ್ ಹಾಕ್ಕೊಡೋದ್ರಿಂದಲೂ ಕೂಡ ಒಂದು ಒಳ್ಳೆ ಅರೋಮ ಕೊಡುತ್ತೆ ಸೊ ಹಾಗೆ ನೆಕ್ಸ್ಟು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಚಾಟ್ ಮಸಾಲನೂ ಕೂಡ ಒಂದು ಟ್ಯಾಂಗಿ ಫ್ಲೇವರ್ ಕೊಡುತ್ತೆ ಡಿಶ್ಗೆ ಸೊ ನಾವು ಹೊರಗಡೆ ತಿನ್ನೋದಕ್ಕಿಂತ ಈ ರೀತಿ ಮನೇಲೆ ನಾವು ಹೊಸ ಡಿಶ್ನ ನಾವು ಟ್ರೈ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸು ಹಾಗೆ ಟೊಮೆಟೊ ಸಾಸ್ ಕೂಡ ಹಾಕ್ಕೊಳ್ಳೋಣ ಸೊ ಎರಡು ಸೇರಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಇದನ್ನು ನಾವು ತಿಂದರೆ ಯಾವ ರೀತಿ ಅನಿಸುತ್ತೆ ಅಂದರೆ ಸೇಮ್ ನಾವು ಸ್ಟ್ರೀಟ್ ಸ್ಟೈಲ್ ಫುಡ್ನ ತಿನ್ನೋ ಥರನೇ ಅನಿಸುತ್ತೆ ಸೊ ಕೆಲವೊಬ್ಬರು ಪೊಟೇಟೋನ ತಿನ್ನಲ್ಲ ಸೊ ಪೊಟೇಟೋಲಿ ತುಂಬ ಒಂದು ಆರೋಗ್ಯಕರ ಅಂಶ ಇದೆ ಪ್ಲೀಸ್ ಅದನ್ನು ತಿನ್ನೋದಕ್ಕೆ ಹಾಗೆ ಬಿಡೋದಕ್ಕೆ ಹೋಗಬೇಡಿ ಅದನ್ನು ಕೂಡ ತಿನ್ನಿ ಹಾಗೆ ಸ್ವಲ್ಪ ನಾನು ಟೊಮೆಟೊ ಸಾಸ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ ನಾವು ವಿನಿಗರ್ ಕೂಡ ಹಾಕ್ಕೊಬೋದು ನಾನು ಇಲ್ಲಿ ಬಳಸಿಲ್ಲ ಯಾಕೆ ಅಂದರೆ ನಾನು ಆಲ್ಮೋಸ್ಟ್ ಚಾಟ್ ಮಸಾಲ ಜಾಸ್ತಿ ಹಾಕಿದ್ದೀನಿ ಅದರಲ್ಲೇ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಇದೇ ರೀತಿ ನಾವು ಎಲ್ಲ ತರಕಾರಿಗಳನ್ನೂ ಕೂಡ ಟ್ರೈ ಮಾಡ್ಕೊಬೋದು ಇದೇ ರೀತಿ ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ಮು ಎಲ್ಲನೂ ಕೂಡ ಮಾಡಿಕೊಂಡ್ರೆ ಅದು ಒಂದು ರೀತಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅರ್ಧಂಬರ್ಧ ಬಾಯ್ಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ
ರೀತಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಅದನ್ನು ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಕಚ್ಕೊಂಬಿಡುತ್ತೆ ಬಾಣಲಿಗೆ. ಸೊ ಆಗ ಎಲ್ಲ ಅದು ಪುಡಿ ಪುಡಿ ಆಗ್ತಾ ಬರುತ್ತೆ. ಸೊ ಈ ರೀತಿ ಮಸಾಲ ಜೊತೆ ಅದು ಸೇರ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಅದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಒಂದು ಪೋರ್ಕಲ್ಲಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಅದು. ಒಂದು 10 to 5 minutes ಇದನ್ನು ನಾವು ರೆಡಿ ಮಾಡ್ಕೊಂಬಿಡ್ಬೋದು. ಇದೇ ರೀತಿ ನಾವು ಎಗ್ಗು ಕೂಡ ಮಾಡ್ಕೊಬೋದು. ಎಗ್ಗು ಕೂಡ ಸೇಮ್ ಮಸಾಲಾಸ್ ಯೂಸ್ ಮಾಡಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಅದನ್ನು ಆಡಿಸ್ತಾ ಇರಬೇಕು ನಾವು. ನೋಡಿ, ಇಲ್ಲಾಂದರೆ ಅದು ಕಚ್ಕೊಳ್ಳುತ್ತಾ ಹೋಗುತ್ತೆ. ಹಾಗೆ ಈಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ರೆಡಿ ಇದೆ ಪೊಟೇಟೋ ಫ್ರೈ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.